ಈ ಹಿಂದೆ ಸಿದ್ದರಾಮಯ್ಯನವರು ಏನು ನಾಲ್ವೇಲ್ ಹಿಂದೂ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಆರೋಪ ಮಾಡಿದ್ರು. ಬಿಜೆಪಿ ಹಲವು ನಾಯಕರು ಅದಕ್ಕೆ ಸಾಥನ್ನ ಕೊಟ್ಟಿದ್ರು, ಎಲ್ಲರೂ ಸೇರಿ ಸಿದ್ದರಾಮಯ್ಯನವರ ಮೇಲೆ ಅಟ್ಯಾಕ್ ಮಾಡಿದ್ರು. ಆದ್ರೆ ಈಗ ಅದೇ ಕೆಲಸ ಹೋಗಿದ್ದಾರೆ, ದೇವಸ್ಥಾನಕ್ಕೆಲ್ಲ ಓಡಾಡಿದ್ದಾರೆ. ಆದ್ರೆ ನಾನು ಮನೆ ಒಳಗೆ ಹೋಗಿದ್ದೀನಿ, ಒಳಗಡೆ ದೇವಸ್ಥಾನ ನೋಡಿ ಹೋಗಿಲ್ಲ ಅಂತ ಹೇಳ್ತಾರೆ. ನೋಡ್ರಿ, ಅವರು ಸಿಟಿ ರವಿ ಅವರು ದೇವಸ್ಥಾನ ಒಳಗಡೆ ಹೋಗಿಲ್ಲ, ಹೊರಗಡೆ ನಿಂತು ನಮಸ್ಕಾರ ಮಾಡ್ಯಾರೆ. ಈ ವಿಧಾನಸೌಧದಲ್ಲಿ ಕಂಗಳ ಹನುಮಂತ ಮೂರ್ತಿ ಮುಂದೆ ನಿಂತು ವಿಧಾನಸೌಧಕ್ಕೆ ನಮಸ್ಕಾರ ಮಾಡೋದು ತಪ್ಪೇನು? ಗರ್ಭಗುಡಿಗೆ ಹೋಗಿಲ್ಲ, ಒಳಗೇನು ಇದಕ್ಕೆ ಹೋಗಿಲ್ಲ. ಮತ್ತು ದೇವರುಗಳಲ್ಲಿ ವ್ಯತ್ಯಾಸ ಇದೆ, ಕೆಲವೊಂದು ಮಾಂಸಾಹಾರಿ ದೇವರುಗಳದಾರೆ ದೇವರದಾರೆ, ಕೆಲವೊಂದು ಸಹಕಾರಿ ದೇವರದಾರೆ. ಧರ್ಮಸ್ಥಳದ ಏನು ಮಂಜುನಾಥೇಶ್ವರ ಶುದ್ಧ ಶಾಖಾಹಾರಿ, ಅಲ್ಲಿ ಅಂಥ ಯಾವುದೇ ಮದ್ಯ ಮತ್ತು ಇದಕ್ಕೆ ಅಲೋ ಇಲ್ಲ. ಕೆಲವೊಂದು ದೇವಸ್ಥಾನಗಳಲ್ಲಿ ರಾಜಸ್ಥಾನದಲ್ಲಿ ಒಂದು ಜೈಪುರದಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಎಡೆ ಹಿಡಿಯುವುದೇ ಮತ್ತು ಏನು ಸರಾಯಿ ಮತ್ತು ಮಾಂಸ ಹಿಂಗೂ ಇದೆ, ಅದಕ್ಕೆ ವ್ಯತ್ಯಾಸ ಇದೆ. ಸಿ ಟಿ ರವಿಯವರು ಭಾಳ ಸ್ಪಷ್ಟವಾಗಿ ಹೇಳ್ಯಾರ, ನಾನು ಒಳಗಡೆ ಹೋಗಿಲ್ಲ ಅಂತ. ಹೊರಗಡೆ ನಿಂತು ನಮಸ್ಕಾರ ಮಾಡಲಿಕ್ಕೇನು ಯಾವುದೇ ರೀತಿ ಅದು ಪ್ರವೇಶ ಮಾಡ್ದಂಗೆ ಆಗಲಿಲ್ಲ. ಅದಕ್ಕೆ ಸಿ ಟಿ ರವಿಯವರು ಏನು ಹೇಳ್ಯಾರ ಅದು ಸರಿಯಾಗಿದೆ, ಅವ್ರು ಅಂಥ ಏನು ದೊಡ್ಡ ತಪ್ಪು ಮಾಡಿಲ್ಲ, ಅಂಥ ಪ್ರಮಾದ ಮಾಡಿಲ್ಲ.